वेद अरण्यवासी समस्या इतने वर्ष संघर्ष वर्षी वर्षवे होराट के मूवे वर्ष के पदार्पणे अरण्यवासी परवा इतने वर्ष संघटिस कार्यक्रम होराटद इतिहास पुट के सेर्पड़गढ़ होराटगार वेदिक इतने वर्ष विशेष ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾದ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಗೆ ನಿರಂತರ ಸಂಘಟನಾತ್ಮಕ ಮತ್ತು ಕಾನೂನಾತ್ಮಕವಾಗಿ 29 ವರ್ಷದಿಂದ ಸ್ಪಂದಿಸುತ್ತಿರುವ ವೇದಿಕೆಗೆ 2020ನೇ ವರ್ಷ ಕೋವಿಡ್-19 ನಿಂದ ಉಂಟಾದ ಆರ್ಥಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯ ಎದುರಿಸುವುದು ಸವಾಲಾಗಿತ್ತು ಇನ್ನು ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರ ಹಮ್ಮಿಕೊಂಡ ಸೌಲಭ್ಯವನ್ನು ಅರಣ್ಯವಾಸಿಗಳಿಗೆ ಜಾಗೃತಿ ಮಾಡುವುದರೊಂದಿಗೆ ಸಮರ್ಪಕವಾಗಿ ತಲುಪಿಸುವಂತೆ ರೇಷನ್ ಸಾಮಗ್ರಿ ಆರೋಗ್ಯ ಚಿಕಿತ್ಸೆ ಮುಂಜಾಗ್ರತಾ ಕ್ರಮ ನೇರವಾಗಿ ಮತ್ತು ಫೋನಿನ ಮೂಲಕ ಸುಮಾರು 20,000 ಕುಟುಂಬಕ್ಕೆ ಸಂಪರ್ಕಿಸಿದ್ದು ವಿಶೇಷ ಕುಗ್ರಾಮದಲ್ಲಿ ಇರುವ ಅರಣ್ಯವಾಸಿಗಳಿಗೆ ಆಹಾರ ಕಿಟ್ ಪೂರೈಕೆ ಮಾಡಿರುವುದು ಶ್ಲಾಘನೀಯ ಕಾರ್ಯ ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂಪರ್ಕದ ಮೂಲಕ ಸಮಸ್ಯೆಗಳ ಪರಿಹಾರ ಕಂಡುಕೊಂಡಿದ್ದು ಇದಕ್ಕೆ ಜಿಲ್ಲಾಧಿಕಾರಿಗಳು ತುರ್ತು ಸ್ಪಂದಿಸಿರುವುದು ಗಮನಾರ್ಹ ಇನ್ನು ಹಿಂದಿನ ವರ್ಷದಂತೆ ಅರಣ್ಯವಾಸಿಗಳ ಕಿರುಕುಳ ದೌರ್ಜನ್ಯಕ್ಕೆ ಸಂಘಟನಾತ್ಮಕವಾಗಿ ಹೋರಾಟದ ಮೂಲಕ ಸ್ಪಂದನೆ ಸರ್ವೋಚ್ಚ ನ್ಯಾಯಾಲಯ ನ್ಯೂಡೆಲ್ಲಿ ಮತ್ತು ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಅರಣ್ಯವಾಸಿಗಳ ಹಕ್ಕಿಗೆ ಸಂಬಂಧಿಸಿ ತೊಡಕಾದ ಕಾನೂನಾತ್ಮಕ ಹೋರಾಟದ ಮುಂದುವರಿಕೆ 2020ನೇ ವರ್ಷದಲ್ಲಿಯೂ ಮುಂದುವರೆಸಿದ್ದು ವಿಶೇಷ ಈ ಪ್ರಕ್ರಿಯೆಯಲ್ಲಿ ಹಿರಿಯ ಸಾಮಾಜಿಕ ಚಿಂತಕ ಕಾಗೋಡು ತಿಮ್ಮಪ್ಪ ಮತ್ತು ವಿಶ್ರಾಂತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಮಾರ್ಗದರ್ಶನ ಪ್ರಶಂಸನೀಯ ಅಲ್ಲದೆ ಗ್ರಾಮ ಸ್ವರಾಜ್ಯದ ನೆಲಗಟ್ಟಾದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ 1,000ಕ್ಕಿಂತ ಹೆಚ್ಚು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಮುಖರು ಕಾರ್ಯಕರ್ತರು ಹಾಗೂ ಅತಿಕ್ರಮಣದಾರರನ್ನು ಸ್ಪರ್ಧಿಸುವಂತೆ ಕಾರ್ಯಯೋಜನೆ ಹಮ್ಮಿಕೊಂಡಿದ್ದು 2020ರ ಪ್ರಮುಖ ಅಂಶವಾಗಿದೆ ಇನ್ನು ನಿರಂತರ 30ನೇ ವರ್ಷಕ್ಕೆ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ 2020ನೇ ವರ್ಷದಲ್ಲಿಯೂ ಸಂಘಟನಾತ್ಮಕವಾಗಿ ಕಾರ್ಯ ಸಾಧನೆ ಮಾಡಿದ್ದು ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ಹೋರಾಟಗಾರರ ವೇದಿಕೆಯು ಕಂಕಣ ಬದ್ಧವಾಗಿದೆ ಎಂದು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ